हेलो माय डियर स्टूडेंट, वेरी गुड मॉर्निंग. वेलकम बैक टू अल्कोहल फिनॉल्स एंड हीटर्स सेशन नंबर 3. इन द लास्ट सेशन आई हैव टू डिस्कस अबाउट द ब्रीफ प्रिपरेशन ऑफ अल्कोहल्स. इन टुडे सेशन आई एम गोइंग टू डील विथ प्रिपरेशन ऑफ फिनॉल्स. ओके, प्रिपरेशन ऑफ फिनॉल्स. ಈಗ ನಿಮಗೆ ಫಿನಾಲ್ಸ್ ಅಂತಂದ್ರೆ ಏನು ಗೊತ್ತಾಗಿದೆ? In phenol, the OH group is bonded to directly an aromatic ring. In phenols, there are 4 important methods of preparation. First one, preparation of phenol from cumin process. Preparation of phenols from cumin process. The cumin ಅಂತ ನೋಡಪ್ಪ, ಅದು ಒಂದು ಕಾಂಪೌಂಡ್ ನೇಮು. ಇಟ್ಸ್ ಆಲ್ಸೋ ಕಾಲ್ಡ್ ಐಸೋಪ್ರೊಪೈಲ್ ಬೆಂಜೀನ್. ಐಸೋಪ್ರೊಪೈಲ್ ಬೆಂಜೀನ್ ಅಂತ ಕರಿತೀವಿ. ಲೆಟ್ ಅಸ್ ಕನ್ಸಿಡರ್ ದ ಸ್ಟ್ರಕ್ಚರ್ ಆಫ್ ಕ್ಯೂಮಿನ್. ಬೆಂಜೀನ್ ಬರೀತೀರಾ? ಓಕೆ, ಐಸೋಪ್ರೊಪೈಲ್ ಬೆಂಜೀನ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಕ್ಯೂಮಿನ್ ಅಂತ ಕರಿತೀವಿ. CH3 CH3 H, ಕ್ಯೂಮಿನ್. Or it is also called isopropyl benzene. Iso ಅಂತ ಏನಕ್ಕೆ ಕರಿತೀವಿ ನೋಡಿ, ಪ್ರೊಪೈಲ್ ಇದೆ ತಾನೆ, 1, 2, 3 ಇದೆ ಇಲ್ಲಿ ನೋಡಿ. ಈ ಕಾರ್ಬನ್ ಆಟಮ್ಗೆ ಐಡೆಂಟಿಕಲ್ ಗ್ರೂಪ್ ಸೇಮ್ ಇದೆ. ಐಸೋ, ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ 3, ಐಸೋಪ್ರೊಪೈಲ್ ಬೆಂಜೀನ್, ಇಟ್ಸ್ ಆಲ್ಸೋ ಕಾಲ್ಡ್ ಕ್ಯೂಮಿನ್ ಅಂತ ಕರೀತೀವಿ. ಅದು ಐಸೋಪ್ರೊಪೈಲ್ ಬೆಂಜೀನ್ ಆರ್ ಕ್ಯೂಮಿನ್ is oxidation with an atmospheric oxygen or aerated oxygen O2. Oxidation means what? Addition of an oxygen. Oxidation maadad mel nodi en baruthe nodi ivaga CH3 CH3 enu kuda vary agulla ivaga neevu add madirod enu oxygen tane O single bond O H nodi ಆ ಕ್ಯೂಮಿನ್ಗೆ ನೀವು ಆಕ್ಸಿಜನನ್ನು ಆ್ಯಡ್ ಮಾಡಿದ್ದೀರ. ಓಕೆ, ದಿಸ್ ಆಲ್ಸೋ ನೋಡಿ, ಇಲ್ಲಿ ಈ ಓ ಬಾಂಡ್ ಇದೆ ನೋಡಿ, ಇಟ್ಸ್ ಕಾಲ್ಡ್ ಪೆರಾಕ್ಸಿ ಬಾಂಡ್ ಅಂತ ಕರಿತೀವಿ, ಪೆರಾಕ್ಸಿ ಬಾಂಡ್. ಈಗ ನಿಮ್ಗೆ ಹೈಡ್ರೋಜನ್ ಪೆರಾಕ್ಸೈಡ್ ಅಂದರೆ ಗೊತ್ತಿದೆ, H2O2, ಹೈಡ್ರೋಜನ್ ಪೆರಾಕ್ಸೈಡ್. ಇಲ್ಲೂ ಕೂಡ ಓ ಬಾಂಡ್ ಇರುತ್ತೆ, H ಇರುತ್ತೆ, ಹೈಡ್ರೋಜನ್ ಇದೆ, ಪೆರಾಕ್ಸಿ ಬಾಂಡ್ ಇದೆ, ಇಟ್ಸ್ ಕಾಲ್ಡ್ ಹೈಡ್ರೋಜನ್ ಪೆರಾಕ್ಸೈಡ್. ಇಲ್ಲೂ ಕೂಡ ಪೆರಾಕ್ಸಿ ಬಾಂಡ್ ಇದೆಯಾ? ಬಟ್ ಇಲ್ಲಿ ಕ್ಯೂಮಿನ್ ಇದೆ, ಅದರ ಜೊತೆಗೆ ಹೈಡ್ರೋಜನ್ ಇದೆ. ಅಟ್ಸ್ ಕಾಲ್ ಇದನ್ನೇನಂತ ಕರೀತೀವಿ, ಕ್ಯೂಮಿನ್ ಹೈಡ್ರೋ ಪೆರಾಕ್ಸೈಡ್. ಹೈಡ್ರೋಜನ್ ಪೆರಾಕ್ಸೈಡಲ್ಲಿ 2 ಎಚ್ ಇತ್ತು, ಬಟ್ ಇಲ್ಲಿ 1 ಆಫ್ ದ ಎಚ್ನ ನೀವು ಕ್ಯೂಮಿನ್ ಗ್ರೂಪ್ ಇದೆ, ಅದಕ್ಕೆ ನಾವು ಇದನ್ನು ಕಾಂಪೌಂಡ್, ಇಟ್ಸ್ ಕಾಲ್ಡ್ ಕ್ಯೂಮಿನ್ ಹೈಡ್ರೋ ಪೆರಾಕ್ಸೈಡ್. ಈ ಓ ಬಾಂಡನ್ನು ಪೆರಾಕ್ಸಿ ಬಾಂಡ್ ಅಂತ ಕರೀತೀವಿ. ಕಾಂಪೌಂಡ್ ಏಮೇನು ಹೇಳಿ ಇದನ್ನ, ಕ್ಯೂಮಿನ್ ಹೈಡ್ರೋ ಪೆರಾಕ್ಸೈಡ್. ದಿಸ್ ಈಸ್ ಆನ್ ಆ್ಯಸಿಡ್ ಹೈಡ್ರಾಲಿಸಿಸ್. ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದ ತಕ್ಷಣವೇ ಟು ಗೆಟ್ ಫಿನಾಲ್ ಪ್ಲಸ್ ಅಸಿಟೋನ್ CH3 CO CH3. ಇದು ಫಿನಾಲ್, ಇದು this is an very important in your board exam for 2 marks. Explain the preparation of phenol from cumin process. Explain means when cumin is oxidized, cumin hydroperoxide, which is an acid hydrolysis, to give as a phenol. Athuni explanation berinilva, ಈಸ್ ರಿಯಾಕ್ಷನ್ ಬರೆದ್ರೆ ಕೆಳಗಡೆ ನೇಮ್ ಬರೀಬೇಕು, ಕಾಂಪೌಂಡ್ ನೇಮ್ ಏನಂತ ಬರೀಬೇಕು. ದಟ್ ಈಸ್ ದ ಫಸ್ಟ್ ಮೆಥಡ್, ಪ್ರಿಪರೇಷನ್ ಆಫ್ ಫಿನಾಲ್ಸ್ ಫ್ರಮ್ ಕ್ಯೂಮಿನ್ ಪ್ರೋಸೆಸ್. ಸೆಕೆಂಡ್ ಮೆಥಡ್ ನೋಡಿ, ಫ್ರಮ್ ಹ್ಯಾಲೋಹರೀನ್ಸ್. ಹ್ಯಾಲೋಹರೀನ್ಸ್ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್, ಇಸ್ ಎ ಕ್ಲೋರೋಬೆನ್ಝೀನ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ 2NaOH. ಇದನ್ನು ನೀವು ಯಾಲೋ ಅರಿನ್ಸಲ್ಲಿ ಓದಿರ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡಿ. ಕ್ಲೋರೋಬೆಂಜೀನ್, 2 moles ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಡ್ರಾಸ್ಟಿಕ್ ಕಂಡೀಷನ್ ಅಂದರೆ ಹೈಯರ್ ಟೆಂಪರೇಚರ್, ಹೈಯರ್ ಪ್ರೆಷರ್, 623 ಕೆಲ್ವಿನ್ ಆ್ಯಂಡ್
320 atmospheric pressure. Halorins are less reactive towards nucleophilic substitution reaction. It undergoes a nucleophilic substitution reaction at a higher temperature and higher pressure. It's also called drastic condition or vigorous condition. To give what? Sodium phenoxide, O- Na+. ಇದು ನಾವೆಂತ ಕರಿತೀವಿ ಹೇಳಿ, ಸೋಡಿಯಂ ಫಿನಾಕ್ಸೈಡ್ ಅಂತ ಕರೀತೀವಿ. ಸೋಡಿಯಂ ಫಿನಾಕ್ಸೈಡ್, ದಿಸ್ ಈಸ್ ಆನ್ ಟ್ರೀಟೆಡ್ ವಿತ್ ಡೈಲ್ಯೂಟ್ ಎಸ್ ಎಲ್. ಡೈಲ್ಯೂಟ್ ಎಸ್ ಎಲ್ ರಿಯಾಕ್ಟ್ ಮಾಡಿದಾಗ ಏನು ಬರ್ತೀವಿ? ಎಸ್ ಎಲ್ ಟು ಗಿವ್ಸ್ ವಾಟ್? ಎಚ್ ಪ್ಲಸ್ ಆ್ಯಂಡ್ ಸಿ ಎಲ್ ಮೈನಸ್ ಅಯಾನ್. ಇಲ್ಲಿ ನೋಡಿ, ಎನ್ ಎ ಪ್ಲಸ್ ಇದೆ, ಕಂಬೈನ್ಸ್ ವಿತ್ ಎನ್ ಸಿ ಎಲ್ ಮೈನಸ್ ಟು ಗಿವ್ಸ್ ವಾಟ್? ಎನ್ ಎ ಸಿ ಎಲ್. ಎಚ್ ಪ್ಲಸ್ ಇಲ್ಲಿ ನಿಮಗೆ ಫಿನಾಕ್ಸೈಡ್ ಅಯಾನ್ ಜೊತೆ ಕಂಬೈನ್ ಆಗಿ ಟು ಗಿವ್ಸ್ ಎ ಫಿನಾಲ್. ಫಿನಾಲ್ ಪ್ಲಸ್ ಎನ್ ಎ ಸಿ ಎಲ್, ಫಿನಾಲ್ ಪ್ಲಸ್ ಎನ್ ಎ ಸಿ ಎಲ್. ದ ಪ್ರಿಪ್ರೇಷನ್ ಆಫ್ ಫಿನಾಲ್ ಫ್ರಮ್ ಹ್ಯಾಲೋರಿನ್ಸ್ ಲೈಕ್ ಕ್ಲೋರೋಬೆಂಜೈನ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಡೌಸ್ ಪ್ರೋಸೆಸ್. ಡೌಸ್ ಪ್ರೋಸೆಸ್ ಅಂತಂದ್ರೂ ಕೂಡ ಇದೇ ರಿಯಾಕ್ಷನ್ ಬರೀರಿ. ಅಥವಾ ಕ್ಲೋರೋಬೆಂಜಿನ್ ಕೊಟ್ಬಿಟ್ಟು 2NaOH 623 ಕೆಲ್ವಿನ್ 320 ಅಟ್ಮಾಸ್ಫಿಯರಿಕ್, ಇಲ್ಲೇನೇ ಅವರು ಡೈಲ್ಯೂಟ್ ಎಸ್ ಸಿ ಎಲ್ ಹಾಕ್ತೀರಿ ನೀವು, ಫೈನಲ್ ಆಗಿ ಫಿನಾಲ್ ಪ್ರಾಡಕ್ಟ್ ಬರಿಬೋದು. ದ ಫಸ್ಟ್ ಮೆಥಡ್ ಫ್ರಮ್ ಕ್ಯೂಮಿನ್ ಆ್ಯಂಡ್ ಸೆಕೆಂಡ್ ಮೆಥಡ್ ಡೌಸ್ ಪ್ರೋಸೆಸ್ ಬೈ ಯೂಸಿಂಗ್ ಕ್ಲೋರೋಬೆಂಜಿನ್. ನೆಕ್ಸ್ಟ್ ಮೆಥಡ್ ಪ್ರಿಪ್ರೇಷನ್ ಆಫ್ ಫಿನಾಲ್ ಫ್ರಮ್ ಡಯಾಜೋನಿಯಂ ಸಾಲ್ಟ್. ಪ್ರಿಪ್ರೇಷನ್ ಆಫ್ ಫಿನಾಲ್ ಫ್ರಮ್ ಡಯಾಜೋನಿಯಂ ಸಾಲ್ಟ್. ಹಾಗಾದರೆ ಡಯಾಜೋನಿಯಂ ಸಾಲ್ಟ್ಸ್ ಅಂತಂದ್ರೆ ಏನು? ಯು ಆಲ್ರೆಡಿ ಸ್ಟಡೀಡ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇನ್ ಯಾಲೋ ಆಲ್ಕೇನ್ ಆ್ಯಂಡ್ ಯಾಲೋರಿನ್ಸ್, ಇಟ್ ಇಸ್ ಆಲ್ಸೋ ಕಮ್ಸ್ ಇನ್ ಯುವರ್ ಅಮೈನ್ಸ್. ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಫಸ್ಟ್ ನೀವು ನೋಡಿ, ಅಮೈನೋ ಬೆಂಜಿನ್ ಅಂತ ಕರಿತೀವಿ, ಅನಿಲೀನ್ ಟ್ರೀಟೆಡ್ ವಿತ್ NaNO2 ಸೋಡಿಯಂ ನೈಟ್ರೇಟ್ ಅಲ್ಲ, ಸೋಡಿಯಂ ನೈಟ್ರೈಟ್ ಕಾನ್ಸಂಟ್ರೇಟೆಡ್ SCl. ನೋಡಿ ಟೆಂಪರೇಚರ್ ನೋಡಿ, 0 to 4 degrees Celsius. NaNO2 ಪ್ಲಸ್ SCl ಹಾಕಿದ್ರೆ ನೈಟ್ರಸ್ ಆಸಿಡ್ ಬರುತ್ತೆ, HNO2. HNO3 ನೈಟ್ರಿಕ್ ಆಸಿಡ್, HNO2 ನೈಟ್ರಸ್ ಆಸಿಡ್. ವಾಟ್ ಯು ಗೆಟ್? ನೋಡಿ, ಇಟ್ ಇಸ್ ಆಲ್ಸೋ ರೈಟ್ ನೀವು N2 plus Cl minus ಅಂತಾರು ಕೂಡ ಬರೀಬೋದು. ಇಲ್ಲಿ ಬೆಂಜಿನ್ ಇದೆಯಾ ಬರೀತೀರ? ಬೆಂಜೀನ್ ಅಂತ ಬರೀತೀರ. ನೈಟ್ರೋಜನ್ಗೆ ನಾವು ಲ್ಯಾಟಿನ್ ವರ್ಡಲ್ಲಿ ಅಜಾ ಅಂತ ಕರಿತೀವಿ, ಸಲ್ಫರ್ಗೆ ಥಯೋ ಅಂತ ಕರಿತೀವಿ. ನೈಟ್ರೋಜನ್ ಎಷ್ಟಿದೆ? 2 ಇದೆ ತಾನೆ. ಡೈ ಲ್ಯಾಟಿನ್ ಬರ್ಸ ಅಂತ ಕರೀತೀರ, ಅಜಾ, ಡೈಯಾ ಝೋ. ಈಗ ನೀವು NH3ಗೆ ಅಮೋನಿಯಾ ಅಂತ ಕರಿತೀರ, NH4+ಗೆ ಅಮೋನಿಯಂ ಅಂತ ಕರೀತೀರ. ಪಾಸಿಟಿವ್ ಚಾರ್ಜ್ ಇದೆ ಎನ್ ಮೇಲೆ, ಡಯಾಝೋ ನಿಯಂ. Cl- ಇದೆಯಲ್ವಾ, ಕ್ಲೋರೈಡ್. ದಿಸ್ ಬೈ ಪ್ರಾಡಕ್ಟ್ ಇಸ್ ಕಾಲ್ಡ್ ಆರ್ ಇಂಟರ್ಮೀಡಿಯೇಟ್ ಇಸ್ ಕಾಲ್ಡ್ ಬೆಂಜೀನ್ ಡಯಾಝೋನಿಯಂ ಕ್ಲೋರೈಡ್, ಶಾರ್ಟ್ ಫಾರ್ಮಲ್ಲಿ BDC. ಬೆಂಜೀನ್ ಡಯಾಝೋನಿಯಂ ಕ್ಲೋರೈಡ್, ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಟು ಪ್ರಿಪೇರ್ ಎ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಯಾಲೋ ಆಲ್ಕೆನ್ಸಲ್ಲಿ ನೀವು ಕ್ಲೋರೋಬೆಂಜಿನು, ಬ್ರೋಮೋಬೆಂಜಿನು, ಫ್ಲೋರೋಬೆಂಜಿನು, ಅಯೋಡೋಬೆಂಜಿನು, ಫಿನಾಲ್ಸ್, ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ನ ಪ್ರಿಪೇರ್ ಮಾಡಬೇಕಾದ್ರೆ ಈ ಡಯಾಝೋನಿಯಂ ಕ್ಲೋರೈಡ್ ಇದೆ ನೋಡಿ, ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್. ನಿಮಗೆ ಇಲ್ಲಿ ಬೇಕಾಗಿರೋದು ಯಾವುದು? ಫಿನಾಲ್ ತಾನೆ. ತುಂಬ ಸಿಂಪಲ್, ಜಸ್ಟ್ ಹೈಡ್ರಾಲಿಸಿಸ್ ಮಾಡಿ ಸಾಕು ನೀವು. ಟು ಗಿವ್ ಫಿನಾಲ್ ಪ್ಲಸ್ ಎವಲ್ಯೂಷನ್ ಆಫ್ ನೈಟ್ರೋಜನ್ ಗ್ಯಾಸ್ ಆ್ಯಂಡ್ SCl, ದಟ್ ಈಸ್ ದ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಡಯಾಝೋನಿಯಂ ಸಾಲ್ಟ್. ಇಲ್ಲಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೇನೆ ನೀವು CuCl ಕ್ಯುಪ್ರಸ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟ್ SCl ಟು ಗೆಟ್ಸ್ ಎ ಕ್ಲೋರೋಬೆಂಜಿನ್. CuBr ಹಾಕಿದ್ರೆ ಬ್ರೋಮೋಬೆಂಜಿನ್. ಪೊಟಾಸಿಯಂ ಅಯೋಡೈಡ್ ಹಾಕಿದ್ರೆ ಟು ಗೆಟ್ಸ್ ಎನ್ ಅಯೋಡೋಬೆಂಜಿನ್. ಯಾಲೋ ಆಲ್ಕಿನ್ ನಾನು ಯಾಲೋ ರಿನ್ಸಲ್ಲಿ ಓದಿದ್ದೀರಿ. ಇಟ್ಸ್ ಎನ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್ ಆರ್ ಟು ಪ್ರಿಪೇರ್ ದ ನಂಬರ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನೆಕ್ಸ್ಟ್ ನೋಡಿ, ಫ್ರಮ್ ಬೆಂಜೀನ್ ಸಲ್ಫೋನೋಯಿಕ್ ಆ್ಯಸಿಡ್. ಈಗ ನೀವು ಬೆಂಜಿನ್ ತಗೋತೀರಪ್ಪ, ಫಸ್ಟ್ ಬೆಂಜಿನ್ ಇಟ್ಸ್ ಎನ್ ಟ್ರೀಟೆಡ್ ವಿತ್
ಓಲಿಯಂ ಅಂತ ಕರೀತಾರೆ ನೋಡಿ, ಓಲಿಯಂ. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡಿ ಹೇಳಿದ್ವಿ, ಓಲಿಯಂ ಫಾರ್ಮುಲಾ H2S2O7 H2S2O7 ಇಟ್ಸ್ ಆಲ್ಸೋ ಕಾಲ್ಡ್ ಡಬಲ್ ಸಲ್ಫ್ಯೂರಿಕ್ ಆಸಿಡ್. ಕೆಲವೊಂದು ರೆಫರೆನ್ಸ್ ಬುಕ್ಕಲ್ಲಿ ನಿಮ್ಗೆ ಹಿಂಗೆ ಕೊಟ್ಟಿರ್ತಾರೆ, ಕಾನ್ಸಂಟ್ರೇಟೆಡ್ H2SO4 ಪ್ಲಸ್ SO3 ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ನು ಕೊಟ್ಟಿರ್ತಾರೆ. ನೀವು ಯಾವ್ದಾರು ಬರೀಬೋದು H2S2O7 ಆರ್ H2SO4 ಪ್ಲಸ್ SO3. ಯು ಗೆಟ್ ಎ ಬೆನ್ಸಿನ್ ಸಲ್ಫೋನೋಯಿಕ್ ಆ್ಯಸಿಡ್. ಸಲ್ಫೋನೇಷನ್ ಅಂತ ನೀವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಓದಿದ್ರು, ಬೆನ್ಸಿನ್ ಸಲ್ಫೋನೋಯಿಕ್ ಆ್ಯಸಿಡ್. ಈ ಬೆನ್ಸಿನ್ ಸಲ್ಫೋನೋಯಿಕ್ ಆ್ಯಸಿಡ್ಗೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು H+ ಟ್ರೀಟೆಡ್ ವಿತ್ NaOH ಫಾಲೋಡ್ ಬೈ ಎನ್ ಅಸಿಡಿಕ್ ಮೀಡಿಯಮ್ ಟು ಗೆಟ್ ಎ ಫಿನಾಲ್. ದಟ್ ಈಸ್ ದ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಬೆಂಜೀನ್ ಸಲ್ಫೋನೋಯಿಕ್ ಆ್ಯಸಿಡ್. ದೀಸ್ ಆರ್ ದ ಫೋರ್ ಮೆಥಡ್ಸ್ ಫಾರ್ ಪ್ರಿಪರೇಷನ್ ಆಫ್ ಫಿನಾಲ್ಸ್ ಫ್ರಮ್ ಕ್ಯುಮಿನ್ ಪ್ರೋಸೆಸ್, ಡೌಸ್ ಪ್ರೋಸೆಸ್, ಡಯಸೋನಿಯಂ ಸಾಲ್ಟ್ಸ್ ಆ್ಯಂಡ್ ಬೆನ್ಸಿನ್ ಸಲ್ಫೋನೋಯಿಕ್ ಆ್ಯಸಿಡ್. ಇದಿಷ್ಟ ಆಯ್ತು ಈಗ ನಿಮ್ಮ ಪ್ರಿಪ್ರೇಷನ್ ಆಫ್ ಫಿನಾಲ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಒಂದು ಕಾಂಪೌಂಡ್ ಪ್ರಿಪೇರ್ ಮಾಡಿ ಆದಮೇಲೆ ಅದು ಯಾವ ಥರ ಇರುತ್ತೆ, ಅದ್ರ ಸ್ಟ್ರಕ್ಚರ್ ಏನು, ಅದು ವಾಟ್ರಲ್ಲಿ ಸಾಲುಬಲ್ ಆಗುತ್ತಾ ಅಥವಾ ಇನ್ಸಾಲುಬಲ್ ಆಗುತ್ತಾ, ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿದೆ, ಬಾಯ್ಲಿಂಗ್ ಪಾಯಿಂಟ್ಸ್ನ ಎಷ್ಟಿದೆ ಚೆಕ್ ಮಾಡೋಕ್ಕೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೂವ್ ಆನ್ ಟು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್. ಈಗ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲು ಗೊತ್ತಿದೆ, ಪ್ರಿಪ್ರೇಷನ್ ಆಫ್ ಫಿನಾಲ್ ತಾನೆ ಮುಗ್ದೈತೆ, ಗೊತ್ತಾಗಿದೆ ಯಾವ ಥರ ಏನೇನು ಮಾಡ್ತೀವಿ ಅಂತೇಳಿ. ಈಗ ನೆಕ್ಸ್ಟ್ ನೋಡಿ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ಸ್. ಫಿಸಿಕಲ್ ಪ್ರಾಪರ್ಟೀಸ್ ನೋಡ್ರಪ್ಪ ನೀವು ಎರಡು ತುಂಬ ಡೀಟೇಲ್ ಆಗಿ ಓದಿದ್ರು. ಫಸ್ಟು ಸಾಲಬಲಿಟಿ ಓದ್ತೀರ. ಈಗ ನೀವು ಸಲ್ಯೂಷನ್ ಚಾಪ್ಟರ್ ನಿಮಗೆ ಗೊತ್ತಿದ್ದೀನಿ, ಏನು ಲೈಕ್ ಡಿಸಾಲ್ ಲೈಕ್ ಪೋಲಾರ್ ಸಲ್ಯೂಟ್ ಡಿಸಾಲ್ಡ್ ಇನ್ ಪೋಲಾರ್ ಸಾಲ್ವೆಂಟ್, ನಾನ್ ಪೋಲಾರ್ ಸಲ್ಯೂಟ್ ಡಿಸಾಲ್ಡ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್. ಲೆಟ್ ಅಸ್ ಕನ್ಸಿಡರ್ ಎನ್ ಆಲ್ಕೋಹಾಲ್ಸ್, ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್. ಆಲ್ಕೋಹಾಲ್ಗೆ ನಾನು ROH ಅಂತ ಬರೀತೀನಿ, ಫಿನಾಲ್ಗೆ AROH ಅಂತ ಬರೀತೀನಿ. ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ಆರ್ ಸಾಲುಬಲ್ ಇನ್ ವಾಟರ್. ವಾಟ್ ಈಸ್ ದ ರೀಸನ್? ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಎಬಿಲಿಟಿ ಟು ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್. ability to form an hydrogen bonding with water, hence alcohols and phenols are soluble in water. Hydrogen bonding antandre eno? The bonding between hydrogen and highly electronegative element like fluorine, oxygen and nitrogen. ಯಾವ ಥರ ನೋಡ್ರಪ್ಪ ನೋಡ್ರಿ, ಇಷ್ಟೇ ಆರ್ ಬರೀತೀರಾ, ಓ ಎಚ್ ಬರೀತೀರಾ, ಹೌದಾ? ನೆಕ್ಸ್ಟು ವಾಟರು ವಿ ಶೇಪ್, ಆ ಕಡೆ ಇಂಟು VACPR ಥಿಯರಿ. ಇದು ಡೆಲ್ಟಾ ಪ್ಲಸ್, ಇದು ಡೆಲ್ಟಾ ಮೈನಸ್ ಇರುತ್ತೆ. ಆಕ್ಸಿಜನ್ನು ಇಲ್ಲ, ಒಂದು ತೋರಿಸ್ತೀನಿ. ಅದೇ ಥರ ಅವಾಗೆರಡು ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್, ಅವಾಗೆರಡು ನಂಬರ್ ಆಫ್ ಆಲ್ಕೋಹಾಲ್ಸ್ ಆ್ಯಂಡ್ ಅವಾಗೆರಡು ನಂಬರ್ ಆಫ್ ಫಿನಾಲ್ಸ್ ಆರ್ ಎಬಿಲಿಟಿ ಟು ಫಾರ್ಮ್ ಆ್ಯಂಡ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್ ಇನ್ ಸಿಸ್ಟಮ್ ಹೈಲಿ ಸಾಲುಬಲ್ ಇನ್ ವಾಟರ್. ಮುಗಿತ, ದಟ್ ಈಸ್ ದ ಫಸ್ಟ್ ಅಬ್ಸರ್ವೇಷನ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಲೆಟ್ ಅಸ್ ಕನ್ಸಿಡರ್ CH3OH ಫಸ್ಟ್ ಮೆಂಬರ್ ಆಫ್ ಆಲ್ಕೋಹಾಲ್. ನೆಕ್ಸ್ಟ್ ಏನು ಬರೀತೀರಾ? CH3CH2OH ನೆಕ್ಸ್ಟು CH3CH2CH2OH ನೆಕ್ಸ್ಟು CH3CH2CH2CH2OH ಅದೇ ಥರ. ನೆಕ್ಸ್ಟ್ ನೋಡಿ, ಆಲ್ಕೈಲ್ ಚೈನ್ ಲೆಂತ್ ಏನಾಗ್ತಿದೆ, ದೊಡ್ಡದಾಗಿ ಹೋಗ್ತಿದೆ ಅಲ್ವಾ? ಬಟ್ OH ಗ್ರೂಪ್ ನೋಡಿ, OH ಗ್ರೂಪ್ ಹಂಗೆ ಇರುತ್ತೆ. ಈ ಆಲ್ಕೋಹಾಲ್ಸಲ್ಲಿ ವಾಟರ್ ಜೊತೆಗೆ ಸಾಲುಬಲ್ ಆಗ್ತಿದೆ ಅಂತಂದರೆ ಅಫಿನಿಟಿ ಒಂದು ಎರಡು ಥರ ಇದೆ. ಈ OH ಗ್ರೂಪ್ ಇದೆ ನೋಡಿ, ವಾಟರ್ ಕಂಡ್ರೆ ತುಂಬ ಇಷ್ಟ, ಅದಕ್ಕೆ ನಾವು ಅದನ್ನ ಹೈಡ್ರೋಫೀಲಿಕ್ ಅಂತ ಕರೀತೀವಿ. ಓಕೆ, ಇಟ್ಸ್ ಎನ್ ವೆರಿ ಅಫಿನಿಟಿ ಟುವರ್ಡ್ಸ್ ಎನ್ ವಾಟರ್. ಈ ಆಲ್ಕೈಲ್ ಗ್ರೂಪ್ ಇದೆ ನೋಡಿ, ಈ ಆಲ್ಕೈಲ್ ಗ್ರೂಪ್ ನಾವು ಹೈಡ್ರೋಫೋಬಿಕ್ ಅಂತ ಕರಿತೀವಿ. ಹೈಡ್ರೋಫೋಬಿಕ್ ಅಂದರೆ ವಾಟರ್ ಜೊತೆಗೆ ರಿಪಲ್ಷನ್ ಇರುತ್ತೆ, ಅದು ವಾಟರ್ ಜೊತೆಗೆ ಅಟ್ರ್ಯಾಕ್ಷನ್. ಹೈಡ್ರೋಫೀಲಿಕ್ ಅಟ್ರ್ಯಾಕ್ಷನ್ ಟುವರ್ಡ್ಸ್ ವಾಟರ್, ಹೈಡ್ರೋಫೋಬಿಕ್ ರಿಪಲ್ಷನ್ ವಿತ್ ವಾಟರ್. ಈಗಿಲ್ಲಿ ನೋಡಿ, ಮೆಥನಾಲು
ethanol, propanol, butanol. The solubility is decreases from CH3OH to CH3CH2CH2OH. ఏనికే సార్ ఓహెచ్ గ్రూప్ ఉంది అది ఆల్ ఆర్ ఎబిలిటీ టు ఫార్మ్ అన్ హైడ్రోజన్ బాండింగ్ విత్ వాటర్ బట్ ఇల్లు నోడి ఆల్కైల్ చైన్ లెంత్ ఏనాగ్తిదే జాస్తి ఆగ్తిదె తానే అస్ ద ఇన్క్రీజెస్ ద లెంత్ ఆఫ్ ఆల్కైల్ చైన్ ఇన్క్రీజెస్ ద హైడ్రోఫోబిక్ ఇంటరాక్షన్ హెన్స్ ಹೈಯರ್ ಮೆಂಬರ್ಸ್ ಆಫ್ ಆಲ್ಕೋಹಾಲ್ಸ್ ಅಂತಂತಂದರೆ ಪೆಂಟನಾಲ್ ಎಕ್ಸನಾಲ್ ಎಪ್ಟನಾಲ್ ಹೈಯರ್ ಮೆಂಬರ್ಸ್ ಆಫ್ ಆಲ್ಕೋಹಾಲ್ಸ್ ಆರ್ ಲೆಸ್ ಸಾಲುಬಲ್ ಇನ್ ವಾಟರ್ ಕಂಪೇರ್ ಟು ಲೋಯರ್ ಮೆಂಬರ್ ಬಿಕಾಸ್ ಇನ್ಕ್ರೀಸಸ್ ದ ಆಲ್ಕಲ್ ಚೈನ್ ಲೆಂತ್ ಇನ್ಕ್ರೀಸಸ್ ದ ಹೈಡ್ರೋಫೋಬಿಕ್ ಇಂಟರಾಕ್ಷನ್ ಡಿಕ್ರೀಸಸ್ ದ ಸಾಲುಬಲಿಟಿ ಅರ್ಥ ಆಗಿದೆ ಇಷ್ಟು ಸರಿ ಇಲ್ಲಿ ನೀವು ಒಂದೇ ಪಾಯಿಂಟ್ ಬರಬೇಕು ಏನು ಹೇಳಿ increases the hydrocarbon chain length or simply higher members of alcohols are less soluble than lower members due to increases the hydrophobic interaction astadu point idella nodi baridiralappa istund artha madkondru saaku carbon chain length jaasti adashtu water jothege repulsion jaasti agutte which is decreases the solubility ishta agideega soluble enakagutte water alli ಸಾಲುಬಲಿಟಿ ವಾಟ್ರಲ್ಲಿ ಆದರೆ ಏನಕ್ಕೆ ಡಿಕ್ರೀಸ್ ಆಗುತ್ತೆ ಅನ್ನೋದು ಗೊತ್ತಾಯ್ತಾ ನೆಕ್ಸ್ಟ್ ನೋಡಿ ಯಾವುದು ಬಾಯ್ಲಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೆ ಸೊಲ್ಯೂಷನ್ ಯಾವ ಥರ ವೇರಿಯೇಷನ್ ಆಗುತ್ತೆ ಎಲ್ಲನೂ ಗೊತ್ತಾಗಿದೆ ಬಾಯ್ಲಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಯಾವ ಥರ ವೇರಿ ಆಗುತ್ತೆ ನಿಮಗೆ ಆಲ್ರೆಡಿ ಗೊತ್ತಿದೆ ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ಮಾಸ್ ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ಮಾಸ್ ಅಂದರೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಬಟ್ ಇಲ್ಲಿ ನೋಡಿ alcohol phenols higher boiling point than other classes of organic compound like yavado hydrocarbon simple hydrocarbon aliphatic and aromatic and yellow alkanes and yellow harines suppose iga niu ch3cl matte ch3oh in compare madi molecular mass large difference antu illa slightly ಡಿಫ್ರೆನ್ಸ್ ಇರುತ್ತೆ ಎಷ್ಟು ಬರುತ್ತೆ 12+3 15 15+5 20 20+30 50.5 ಗ್ರಾಮ್ ಇಲ್ಲಿ ನೋಡ್ರಪ್ಪ 12 ಈಗ ನೋಡ್ಕೊಳ್ಳಿ 16+4 20 20+12 32 ನಿಮ್ಮ ಪ್ರಕಾರ ಏನಾಗಬೇಕಾಯ್ತು ಬಾಯ್ಲಿಂಗ್ ಪಾಯಿಂಟ್ ಇದಕ್ಕೆ ಜಾಸ್ತಿ ಇರಬೇಕಾಗಿತ್ತು ತಾನೆ ಬಿಕಾಸ್ ಹೈಯರ್ ಮಾಲಿಕ್ಯುಲರ್ ಮಾಸ್ ಬಟ್ ನೀವು ಮೆಜರ್ ಮಾಡಿದಾಗ ಇದಕ್ಕೆ ಜಾಸ್ತಿ ಇರುತ್ತೆ ಬಾಯ್ಲಿಂಗ್ ಪಾಯಿಂಟ್ ಏನಕ್ಕೆ ಅಂದರೆ ಇಟ್ಸ್ ಎನ್ ಎಬಿಲಿಟಿ ಟು ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್ ದಟ್ಸ್ ಎನ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ಆರ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದೆನ್ ಅದರ್ ಕ್ಲಾಸಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬಿಕಾಸ್ ಡ್ಯೂ ಟು ಎಬಿಲಿಟಿ ಟು ಫಾರ್ಮ್ ಇಂಟರ್ ಅಂದರೆ ಬಿಟ್ವೀನ್ ಆಲ್ಕೋಹಾಲ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ ಫಿನಾಲ್ ಎಂಗ್ ದ ಹೈಡ್ರೋಜನ್ ಬಾಂಡಿಂಗ್ ಇಸ್ ಕಾಲ್ಡ್ ಇಂಟರ್ ಅಂತ ನೋಡಿ ಇಂಟ್ರಾ ಅಂದರೆ ವಿತಿನ್ ದ ಮಾಲಿಕ್ಯೂಲ್ಸ್ ಇಂಟ್ರಾ ಅಂದರೆ ಬಿಟ್ವೀನ್ ದ ಟು ಮಾಲಿಕ್ಯೂಲ್ಸ್ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ ಇಲ್ಲಿ ಆಲ್ಕೋಹಾಲ್ ಇರುತ್ತೆ ROH ಇರುತ್ತೆ ಅಂದ್ಕೊಳ್ಳಿ ಅನದರ್ ROH ಇರುತ್ತೆ ಇವೆರಡು ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಡುವೆ ಏನಿರುತ್ತೆ ನೋಡಿ ದಟ್ ಈಸ್ ಕಾಲ್ಡ್ ಆ್ಯಂಡ್ ಹೈಡ್ರೋಜನ್ ಬಾಂಡಿಂಗ್ ಇಲ್ಲಿ ನಾನು ಎರಡಕ್ಕೆ ತೋರಿಸಿದ್ದೀನಿ ಆಲ್ಕೋಹಾಲ್ ಬಿಟ್ವೀನ್ ದ ಟೂ ಇಸ್ ಕಾಲ್ಡ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಎಂಡ್ ಇಟ್ಸ್ ರಿಕ್ವೈರ್ ಲಾರ್ಜ್ ಎನರ್ಜಿ ಟು ಬ್ರೇಕ್ ಲಾರ್ಜ್ ಎನರ್ಜಿ ಬೇಕಂತಂದರೆ ಇಟ್ಸ್ ಎ ಲಾರ್ಜ್ ಹೀಟ್ ಅಂದರೆ ಹೈಯರ್ ಟೆಂಪರೇಚರ್ ಬೇಕಾಗುತ್ತೆ ಟು ಬ್ರೇಕ್ ದ ಬಾಂಡ್ಸ್ ದಟ್ ಈಸ್ ದ ರೀಸನ್ ಫಾರ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ಈಸ್ ಹೈಯರ್ ಡ್ಯೂ ಟು ಎಬಿಲಿಟಿ ಟು ಫಾರ್ಮ್ ಆ್ಯನ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಇಟ್ ಸೆಲ್ಫ್ ಇದಿಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಒಂದು ಸಾಲುಬಲಿಟಿ ಇನ್ನೊಂದು ಬಾಯ್ಲಿಂಗ್ ಪಾಯಿಂಟ್ ಸಾಲುಬಲಿಟಿ ಏನಕ್ಕಾಗುತ್ತೆ ಯಾವ ಥರ ವೇರಿ ಆಗುತ್ತೆ ಬಾಯ್ಲಿಂಗ್ ಪಾಯಿಂಟು ಯಾವ ಥರ ಇನ್ಕ್ರೀಸ್ ಆಗುತ್ತೆ ಮತ್ತು ಏನಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿ ನೀವು ಆಲ್ರೆಡಿ ಯಾವ ಆಲ್ಕೇನು ಯಾವ ಸಲ ಓದಿದ್ದೀರಾ ಬ್ರಾಂಚಿಂಗ್ ಜಾಸ್ತಿ ಆದಷ್ಟು ಬ್ರಾಂಚಿಂಗ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ಡ್ಯೂ ಟು ಡಿಕ್ರೀಸಸ್ ದ ಸರ್ಫೇಸ್ ಏರಿಯಾ ದಟ್ಸ್ ಎನ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಪ್ಪ ಬ್ಯೂಟನಾಲ್ ತಾನೆ ಇದನ್ನು ನೋಡಿ ನೀವು ಈ ಥರ ಬರಿಬೋದಾ ಸಿ ಎಚ್ ತ್ರೀ ಸಿ ಎಚ್ ತ್ರೀ ಸಿ ಎಚ್ ಟು
ಓ ಎಚ್ ಇಲ್ಲಿ ನೋಡಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆಯಾ ಬಟ್ ಸ್ಟ್ರಕ್ಚರ್ ನೋಡಿ ಒಂದು ಬ್ರಾಂಚಿಂಗ್ ಇದೆ ಒಂದು ಸ್ಟ್ರೈಟ್ ಚೈನ್ ಇದು ನಾವು ಬ್ಯೂಟನಾಲ್ ಇದು ನಾವು 2-methyl ಪ್ರೊಪನಾಲ್ ಬ್ಯೂಟನಾಲ್ ಆ್ಯಂಡ್ 2-methyl ಪ್ರೊಪನಾಲ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಕರೆಕ್ಟಾ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ರೆ ಮಾಲಿಕ್ಯುಲರ್ ಮಾಸ್ ಸೇಮ್ ಇರುತ್ತೆ ಕರೆಕ್ಟ್ ತಾನೆ ಬಟ್ ಇಲ್ಲಿ ನೋಡಿ ಇದನ್ನ ಒನ್ ಅಂತ ತಿಳ್ಕೊಳ್ಳಿ ಇದನ್ನ ಟೂ ಅಂತ ಅನ್ಕೊಳ್ಳಿ ಒನ್ ಈಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದೆನ್ ಟೂ ಬಿಕಾಸ್ ಬ್ರಾಂಚಿಂಗ್ ಇದೆ ನೋಡಿ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಬ್ರಾಂಚಿಂಗ್ ಇದೆ ಇದೇ ಥರ ಬ್ರಾಂಚಿಂಗು ನಿಮಗೆ ಇನ್ಕ್ರೀಸ್ ಆದರೆ ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗುತ್ತೆ ಸರ್ಫೇಸ್ ಏರಿಯಾ ಡಿಕ್ರೀಸ್ ಆದಷ್ಟು ಆದರೆ ವಂಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಡಿಕ್ರೀಸ್ ಆಗ್ತಾ ಬರುತ್ತೆ ವಿಚ್ ಇಸ್ ಡಿಕ್ರೀಸ್ ಅಸ್ ದ ಬಾಯ್ಲಿಂಗ್ ಪಾಯಿಂಟ್ ದಟ್ಸ್ ಆನ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಮಾಂಗ್ ದ ಐಸೋಮೆರಿಕ್ ಆಲ್ಕೋಹಾಲ್ ಲೈಕ್ ಆ್ಯಂಡ್ ಬ್ಯೂಟನಾಲ್ ಆ್ಯಂಡ್ 2-methyl ಪ್ರೊಪೆನಾಲ್ ಆ್ಯಂಡ್ ಬ್ಯೂಟನಾಲ್ ಈಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ 2-methyl ಪ್ರೊಪೆನಾಲ್ ಬಿಕಾಸ್ ಡ್ಯೂ ಟು ಎ ಬ್ರಾಂಚಿಂಗ್ ಅಟ್ ದ ಸೆಕೆಂಡ್ ಕಾರ್ಬನ್ ಆಟಮ್ ಇನ್ 2-methyl ಪ್ರೊಪೆನಾಲ್ ವಿಚ್ ಇಸ್ ಡಿಕ್ರೀಸಸ್ ದ ಸರ್ಫೇಸ್ ಏರಿಯಾ ವಿಚ್ ಇಸ್ ಡಿಕ್ರೀಸಸ್ ದ ವಂಡರ್ ವಾಲ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ವಿಚ್ ಇಸ್ ಡಿಕ್ರೀಸಸ್ ದ ಬಾಯ್ಲಿಂಗ್ ಪಾಯಿಂಟ್ ಓಕೆ ಮೈ ಡಿಯರ್ ಸ್ಟೂಡೆಂಟ್ ದೀಸ್ ಆರ್ ದ physical properties of alcohols and phenol in the next section move on to what are the chemical properties of alcohols and phenols okay